ಹಾಯ್ ಹಲೋ ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಗೆಳೆಯರೆ ಶುಭೋದಯ ಫ್ರಮ್ ಪಟಾಯ ಇವತ್ತು ಇನ್ನೊಂದು ವಿಶೇಷ ಸಾಹಸವನ್ನು ನಾವು ಮಾಡಲಿಕ್ಕಿದ್ದೇವೆ ಅದು ಪ್ಯಾರಾಗ್ಲೈಡಿಂಗ್ ಅದು ಎಲ್ಲಿ ಅಂತೀರಾ ಬೋಟಿಗೆ ಕಟ್ಕೊಂಡು ಬೋಟಿಗೆ ಹಗ್ಗ ಕಟ್ಟಿ ಹಾಗೆ ಅಲ್ಲಿ ಪ್ಯಾರಾಚೂಟನ್ನು ಕಟ್ಟಿ ಆ ಮೂಲಕ ಹಾರಿ ಆಕಾಶಕ್ಕೆ ಏರಿ ಅಲ್ಲಿಂದ ಎಂಜಾಯನ್ನು ಮಾಡಿ ಹಾಗೆ ಭೂಮಿಗೆ ಬರುವಂತಹ ಒಂದು ವಿಶೇಷ ಕ್ಷಣ ಇದು. ಹಾಗೆ ನಾವು ಪಟಾಯದ ಒಂದು ದ್ವೀಪಕ್ಕೆ ಕೂಡ ಹೋಗೋರಿದ್ದೇವೆ, ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಮುಂದಿನ ವಿಡಿಯೋಗಳು ಬಹಳ ವಿಶೇಷವಾಗಿರಲಿಕ್ಕಿದೆ. ಆತ್ಮೀಯ ಗೆಳೆಯರಿಗೆಲ್ಲ ನಮಸ್ಕಾರ. ನಾವಿವತ್ತು ಪಟಾಯದ ಕೋರಲ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಕೋರಲ್ ಐಲ್ಯಾಂಡ್ನಲ್ಲಿ ಅಂಡರ್ ವಾಟರ್ ಪಾರ್ಕ್ ನೋಡಬೇಕು, ಹಾಗೆ ಅದರ ಜೊತೆಗೆ ಸ್ಕೈ ಡೈವಿಂಗ್ ಕೂಡ ಮಾಡೋ ಆಲೋಚನೆ ಇದೆ. ಬನ್ನಿ, ನಾವೆಲ್ಲ ಜೊತೆಯಾಗಿ ಮಾಡೋಣ. ನಾವಿವಾಗ ಕೋರಲ್ ಐಲ್ಯಾಂಡ್ಗೆ ಹೋಗಬೇಕು ಅಂತ ಪಟಾಯದ ಬೀಚ್ ಡೆಕ್ಗೆ ಬಂದಿದ್ದೀವಿ. ಇದೊಂದು ರೀತಿ ಬೋಟುಗಳ ನಿಲ್ದಾಣ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಡೆಗೆ ಸಂಪೂರ್ಣ ಪಾರ್ಕಿಂಗ್ಗೆ ಜಾಗ ಇದೆ. ಹಾಗೆ ಇಲ್ಲಿ ನೋಡಿ, ಈಗ ಇಲ್ಲೊಂದು ದೊಡ್ಡ ಸರ್ಕಲ್ ಇದೆ. ಇಲ್ಲಿ ಈ ಸರ್ಕಲ್ನ ಒಂದು ರೌಂಡ್ ಹಾಕ್ಕೊಂಡು ಬಂದು ಈ ಬಸ್ಗಳು ನಿಲ್ಲುತ್ತೆ. ಹಾಗೆ ಇಲ್ಲಿ ನಿಂತು ನೋಡಿದರೆ ನಿಮಗೆ ಮೇಲೆ ಗುಡ್ಡದ ಮೇಲೆ ಪಟಾಯ ಅಂತ ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿದ್ದಾರೆ. ಇದು ಒಂದು ರೀತಿಯ ಐಕಾನಿಕ್ ಪ್ಲೇಸ್ ಅಂತ ಹೇಳ್ತಾರೆ. ಪಟಾಯ ಅಂತ ನೀವು ಬಹುತೇಕ ಫೋಟೋಗಳನ್ನು ನೋಡಿದ್ರೆ ಈ ಫೋಟೋಗಳು ಎಲ್ಲ ಕಡೆ ಕಾಣಿಸುತ್ತೆ. ಇದು ಪಟಾಯದ ಟ್ರೇಡ್ ಮಾರ್ಕು ಅಥವಾ ಟ್ರೇಡ್ ಫೋಟೋ ಅಂತ, ಸಿಗ್ನೇಚರ್ ಫೋಟೋ ಅಂತ ನಾವು ಹೇಳ್ಬೋದು. ಇಲ್ಲೇ ಸಮುದ್ರ ತೀರ ಇದೆ, ಇಲ್ಲೇ ಬೋಟ್ಗಳನ್ನೆಲ್ಲ ನಿಲ್ಲಿಸ್ತಾರೆ. ಈ ಬೋಟ್ಗಳ ಮೂಲಕ ನಾವು ಇವಾಗ ಏನು ಅಂಡರ್ ವಾಟರ್ ಅಥವಾ ಮೇಲ್ಗಡೆ ಆಕಾಶಕ್ಕೆ ಪ್ಯಾರಾಗ್ಲೈಡಿಂಗ್ ಮಾಡೋಕ್ಕೆ ಹೋಗುವಂಥ ಸ್ಥಳಗಳಿಗೆ ತೆರಳಬೇಕು. ಬನ್ನಿ, ಹೋಗೋಣ, ಹೇಗಿದೆ ನೋಡೋಣ. ಬನ್ನಿ, ಹೇಗಿದೆ ಎಲ್ಲ ಕಣ್ ತುಂಬಿಕೊಳ್ಳೋಣ. ಇದೇ ನೋಡಿ, ಇದು ಪಟಾಯದ ಬೋಟುಗಳೆಲ್ಲ ನಿಲ್ಲುವಂಥ ಸ್ಥಳ. ಇಲ್ಲೊಂದು ಕಡೆಗೆ ರಬ್ಬರಿನ ಅಗಲವಾದ ಒಂದು ಸ್ಥಳ ಮಾಡಿದ್ದಾರೆ, ಅದ್ರ ಮೇಲೆ ನಿಂತು ನಾವು ಬೋಟ್ ಮೇಲೆ ದಾಟಬೇಕು. ನಿಮಗಲ್ಲಿ ಎದುರುಗಡೆ ಕಾಣಿಸ್ತಿರ್ಬೋದು ಹಳದಿ ಕಲರ್ದು ನೋಡಿ. ಹಾಗೆ ಇಲ್ಲಿ ಎಲ್ಲ ಬೋಟ್ಗಳು ಬಂದು ನಿಂತು ಜನರನ್ನು ಪ್ರವಾಸಿಗರನ್ನು ತುಂಬಿಕೊಂಡು ಕೋರಲ್ ಐಲ್ಯಾಂಡ್ ಕಡೆಗೆ ಮುಖ ಮಾಡುತ್ತೆ. ತುಂಬ ವಿಶೇಷವಾಗಿದೆ, ತುಂಬ ಆಕರ್ಷಣೀಯವಾಗಿದೆ, ಪ್ರವಾಸಿಗಳಿಗೆ ಹೇಳಿ ಮಾಡಿಸಿದಂಥ ಸ್ಥಳ. Thank you.
ಸಾವಂತ ಚೈತ್ರ ಛಾಪ ಹಾಂ ಹಾಂ ರೇ ಫೋಟೋ ಪಡಕ್ಕೆ ದೇಹಕ್ಕೆ ಬೀಜ ರಾಮೇನ ಎಲ್ಲ ಪಾಡ ಕ್ಯಾಮೆರಾ ಪರಾಗಿ ಬೀಜ ನಾವೆಲ್ಲ ಅಷ್ಟೇ ಹಿಂಗೆ ಹಾಡಿ ಹಿಂಗೆ ಮೇಲ್ಗಡೆ ಹೋಗತ್ತಾರ มาเมื่อวานได้แล้วยกเลยเจี๊ยบบอกแล้วไอ้เจี๊ยบบอกโอ้ยเฮียกูต้องจ่ายให้ก่อนเองบอกเฮียอะไรอะไรอะไรสนุกสนุกเดี๋ยวเดี๋ยวจะไปดังนี่จะมาเลยเลยเลยเลยเลยเลยฮัลโหลฮัลโหลฮัลโหลเดี๋ยวไปดูบ้าಪಟಾಯ ಬೀಚ್ನಿಂದ ಅಜಮಾಸ್ ಒಂದು 10-15 ನಿಮಿಷ ಬೋಟ್ ಮೂಲಕ ಪ್ರಯಾಣ ಮಾಡಿ ಇವಾಗ ನಾವು ಒಂದು ಡೆಕ್ಕಗೆ ಬಂದು ನಿಂತಿದ್ದೀವಿ. ಇದೊಂದು 30-35-40 ಮೀಟರ್ ಅಗಲವಾದಂತಹ ಒಂದು ಡೆಕ್ಕು. ಇದು ಡೆಕ್ಕು ಅಂದರೆ ಇಲ್ಲಿ ತೇಲ್ತಾ ಇರುವಂತಹ ಬೋಟು ಅಂತ ಹೇಳ್ಬೋದು. ಇದು ಇಲ್ಲಿ ಒಂದು ರೀತಿ ರನ್ವೇ ಥರ ಮಾಡಿದ್ದಾರೆ. ಅದು ಚಿಕ್ಕ ರನ್ವೇ ಅಂದರೆ ಒಬ್ಬ ವ್ಯಕ್ತಿ ಒಂದು 100 ಹೆಜ್ಜೆಗಳಷ್ಟು ದೂರದವರೆಗೆ ಓಡುವಂಥ ಸ್ಥಳ ಇದು. ಇಲ್ಲಿ ನಮಗೆ ಲೈಫ್ ಜಾಕೆಟ್ಗಳನ್ನು ಹಾಕಿಬಿಟ್ಟು ಹಾಗೆ ಪ್ಯಾರಾಚೂಟ್ಗಳನ್ನು ಕಟ್ತಾರೆ. ಪ್ಯಾರಾಚೂಟ್ನ ಒಂದು ಹಗ್ಗವನ್ನು ಮೋಟ್ರ್ ಬೋಟ್ನಲ್ಲಿ ಕಟ್ಟಿರ್ತಾರೆ ಮೋಟ್ರ್ ಬೋಟ್ಗೆ. ಅಲ್ಲಿಂದ ಮೋಟ್ರ್ ಬೋಟ್ನ ವೇಗವಾಗಿ ಓಡಿಸ್ಕೊಂಡು ಹೋಗಿ ತನ್ಮೂಲಕ ನಾವು ಹಾರುವಂತೆ ಮಾಡ್ತಾರೆ. ಇವಾಗ ನೋಡಿ ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ಈ ಖುಷಿಯನ್ನು ನಾನು ಇವಾಗ ಅನುಭವಿಸ್ಲಿಕ್ಕಿದ್ದೇನೆ. ನಾನು ಇಲ್ಲಿ ಹಾರ್ಲಿಕ್ಕಿದ್ದೇನೆ. ನೋಡಿ ಇಲ್ಲಿ ಹೇಗಿದೆ ಅಂತ, ತುಂಬ ವಿಶೇಷವಾಗಿದೆ. ಬನ್ನಿ ಇದನ್ನು ನೀವು ಕೂಡ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ, ಖುಷಿ ಪಡಿ.